ರಾಷ್ಟ್ರಪತಿಗಳಿಗೆ ಮುಕ್ತ ವಿವಿಯಿಂದ ಗೌರವ ಡಾಕ್ಟರೇಟ್ ಜುಲೈ 2 ರಂದು ಕೆಎಸ್ಯುನಲ್ಲಿ 18ನೇ ವಾರ್ಷಿಕ ಘಟಿಕೋತ್ಸವ ನಡೆಯಲಿದೆ. ಜುಲೈ 2 ರಂದು ಕೆಎಸ್ಯುನಲ್ಲಿ 18ನೇ ವಾರ್ಷಿಕ ಘಟಿಕೋತ್ಸವ ನಡೆಯಲಿದೆ. ಕೆಎಸ್ಯುನಿಂದ ಈ ಬಾರಿ ಮೂವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗ್ತಾ ಇರುವಂತದ್ದು. ರಾಷ್ಟ್ರಪತಿ द्रौपदी ಮುರ್ಮೂಗೆ ಗೌರವ ಡಾಕ್ಟರೇಟ್ ಪ್ರದಾನ, ರಾಷ್ಟ್ರಪತಿಗಳ ಜೊತೆಗೆ ಶಿಕ್ಷಣ ತಜ್ಞರಾದ ರಾಮಚಂದ್ರಯ್ಯ, ವೆಂಕಟ ಲಕ್ಷ್ಮಿ, ನರಸಿಂಹರಾಜುಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುತ್ತೆ. ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ನೀಡಲಾಗ್ತಾ ಇರುವಂತದ್ದು. ಕೆಎಸ್ವೈ ಘಟಿಕೋತ್ಸವ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಬಾರಿ ಒಬ್ಬ ಮಹಿಳೆಗೆ ರಾಜ್ಯಶಾಸ್ತ್ರದಲ್ಲಿ PhD ಪದವಿ, ಸ್ನಾತಕೋತ್ತರ ಪದವಿಯಲ್ಲಿ 7057 ವಿದ್ಯಾರ್ಥಿಗಳು, ಸ್ನಾತಕ ಪದವಿಯಲ್ಲಿ 1664 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಮೈಸೂರಲ್ಲಿ ಕೆಎಸ್ವೈ ಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜುಲೈ 2ನೇ ತಾರೀಕು ಕೆಎಸ್ಯುನಲ್ಲಿ 18ನೇ ವಾರ್ಷಿಕ ಘಟಿಕೋತ್ಸವ ನಡೆಯಲಿದೆ. ಈ ಘಟಿಕೋತ್ಸವದಲ್ಲಿ ಈ ಬಾರಿ ಮೂವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗ್ತಾ ಇರುವಂಥದ್ದು. ರಾಷ್ಟ್ರಪತಿ द्रौपदी ಮುರ್ಮೂ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುತ್ತೆ. ಜೊತೆಗೆ ಶಿಕ್ಷಣ ತಜ್ಞರಾದ ರಾಮಚಂದ್ರಯ್ಯ, ವೆಂಕಟ ಲಕ್ಷ್ಮಿ, ನರಸಿಂಹರಾಜುಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುತ್ತೆ. 2ನೇ ತಾರೀಕು ಜುಲೈನಲ್ಲಿ ಇಟ್ಕೊಳ್ಳಲಾಗಿದೆ. ಇದರಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ 3 ಹಾನರಿ ಕಾಸನ್ನು ಕೊಡಲಾಗುತ್ತದೆ ಈ ಸಲ, ಮತ್ತು ಒಂದು PhD ಅವಾರ್ಡ್, ಮತ್ತು 8,772 ವಿದ್ಯಾರ್ಥಿಗಳನ್ನು ಈಗ ಸಕ್ಸಸ್ ಆಗಿದ್ದಾರೆ. ಅವರಿಗೆಲ್ಲ ನಾವು ಡಿಗ್ರಿ ಅವಾರ್ಡನ್ನು ಮಾಡ್ತಾ ಇದ್ದೇವೆ. ಗೌರವ ಡಾಕ್ಟರೇಟನ್ನು ಶ್ರೀಮತಿ द्रौपदी ಮುರ್ಮೂ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ ಈ ಸಲ ನಮ್ಮ ವಿಶ್ವವಿದ್ಯಾಲಯದಿಂದ ಕೊಡಲಾಗುತ್ತದೆ. ಮತ್ತು ಶ್ರೀ ಎನ್ ರಾಮಚಂದ್ರಯ್ಯ ಅವರಿಗೆ ಕೊಡಲಾಗುತ್ತದೆ. ಮತ್ತು ಶ್ರೀ ವೆಂಕಟ ಲಕ್ಷ್ಮಿ ನರಸಿಂಹರಾಜು ಅವರಿಗೆ ಗೌರವ ಡಾಕ್ಟರೇಟನ್ನು ಕೊಡಲಾಗ್ತದೆ. ಇವರಿಗೆ द्रौपदी ಮುರ್ಮೂ ಯಾವ ರೀಸನ್ನಿಂದ ಕೊಡ್ತಾ ಇದ್ರು ಅಂದರೆ, ಅವರು ಬೇಸಿಕಲಿ ಟೀಚರ್ ಆಗಿದ್ದರಿಂದ ಮತ್ತು ಅವರು ಗವರ್ನರ್ ಆಗಿದ್ದರಿಂದ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತು ಟ್ರೈಬಲ್ ವುಮನ್ ಆಗಿದ್ದರಿಂದ ಈ ನಮ್ಮ ವಿಶ್ವವಿದ್ಯಾಲಯದಿಂದ ನಮ್ಮ ವಿಶ್ವವಿದ್ಯಾಲಯ ಗೌರವವನ್ನು ಹೆಚ್ಚುತ್ತದೆ. ಹೀಗಾಗಿ ಅವರಿಗೆ ಕೊಡಲು ನಾವು ಕೇಳಿಕೊಂಡಿದ್ದೇವೆ ಅಂತ ಹೇಳಿದ ಮೇಲೆ ಅವರು ಒಪ್ಕೊಂಡ್ರು. ಮತ್ತೆ ಹೀಗಾಗಿ ತಾವೆಲ್ಲ ಬಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೇನೋ ನಮ್ಮ ವಿಶ್ವವಿದ್ಯಾಲಯದ